ನಮಸ್ಕಾರ ಇಂದು ನ್ಯೂಸ್ 6 ಗೆ ಸ್ವಾಗತ ನಾನು ಲಕ್ಷ್ಮಿ ಶ್ರೀನಿವಾಸ್ ಮೊದಲಿಗೆ ಮುಖ್ಯ ಅಂಶಗಳು ಜೆಡಿಎಸ್ ಗೆ ಶಾಕ್ ಕೊಟ್ಟ ಕೋಲಾರದ ಶಾಸಕ ಜೆಡಿಎಸ್ ತೊರೆದು ಕೈ ಹಿಡಿದ ಕೋಲಾರದ ಶಾಸಕ ಶ್ರೀನಿವಾಸ್ ಗೌಡ ಕೋಲಾರ ಶಾಸಕ ಜೆಡಿಎಸ್ ತೊರೆಯುವ ನಿರ್ಧಾರ ಸ್ಥಳೀಯ ಮುಖಂಡರು ಭೇಟಿ ನೀಡಿ ಪಕ್ಷ ತೊರೆಯದಂತೆ ಮನವಿ ಸರ್ಕಾರಿ ಅಧಿಕಾರಿಗಳು ಲಂಚ ಕೇಳಿದ್ರೆ ದೂರು ನೀಡಿ ಸಾರ್ವಜನಿಕರಿಗೆ ಎಸಿಬಿ ಇನ್ಸ್ಪೆಕ್ಟರ್ ಫಾರೂಕ್ ಕರೆ ಪ್ರಧಾನಿ ನರೇಂದ್ರ ಮೋದಿ ಅವರ 71ನೇ ಜನ್ಮದಿನಾಚರಣೆ ಮೋದಿ ಹೆಸರಿನಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ ಬಿಜೆಪಿ ಮುಖಂಡರು ಮುಳಬಾಗಿಲು ಎಪಿಎಂಸಿ ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಸಿ ರಾಮಪ್ಪ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಲು ಎಲ್ಲಾ ನಿರ್ದೇಶಕರ ಒಮ್ಮತ बस विद्यार्थी नेताड़ी प्रयाण बस संचार अव्यवस्थे वीडियो सामाजिक जालता वैरल दिन प्रमुख सुद्धि नोड़ता हमण जेडीएस के कईकोट कोलार शासक जेडीएस तेरे कांग्रेस कई हिड़ श्रीनिवास गौड़ जेडीएस न वरिष्ठ पक्षदिंद उच्चटिसुवंते राज्याध्यक्षरिगे सूचने नीडिद्दु अवरु क्रम कैगोळ्ळुव मुंचेये नाने पक्षवन्नु तोरेयुत्तिद्देने एंदु तिळिसिद्दारे कोलार नगरद तम्म निवासदल्लि पत्रिका गोष्ठियल्लि मातनाडिद अवरु ईगागले केपिसिसि अध्यक्ष डिके शिवकुमार रोंदिगे मातुकते नडेदिद्दु कांग्रेस गे सेर्पडेगे ग्रीन सिग्नल नीडिद्दारे एंदु तिळिसिद्दारे अब कं केसी व्याली विषय रमेश कुमार कृष्ण बैरेगौड़ विषय नानून याकंद्रेबू मेजर कारण केसी व्याली बर कोलार कड़े मत आ विषय नानूचे आद्यते को आद्यते इवरूमी इवर्ग आद्यते को आगो अद ದೊಡ್ಡ ಇಶ್ಯೂ ಮಾಡಿ ನನ್ನನ್ನ ಎಕ್ಸ್ಪೆಲ್ ಮಾಡ್ತಾರೆ ಅಲ್ಲ ಇದನ್ನು ಎಲ್ಲ ಒಂದು ಕಡೆ ಹೋಗಬೇಕಲ್ಲ ಏನು ಇವರೇ ಇವರೇ ಇದವರನ್ನು ಆಗತ್ತಪ್ಪ ಇವರು ಮನೆ ನಾಲ್ಕು ಜನ ಇವರು ಕುಟುಂಬಸ್ಥರೇ ಬೇಕಾ ಮನೆ ಇದ್ದಿದ್ದು ಇದರಲ್ಲಿ ನಾಲ್ಕು ಜನ ಆ ದೇವೇಗೌಡರು ಪ್ರಧಾನಮಂತ್ರಿಗಳು कुमारस्वामी मंत्री कुमारस्वामी तम मंत्री और बीगर मंत्री इनोबर मंत्री ईद जन कुटुब जास्ती कुटुबदे हमारे पार्टी अंतर्रे बेरे इवर नानू कांग्रेस मंत्री आगद धर्म सिंग सरकार ननू आसे आकांक्षा इवर कहदे नीर विषय ಕೊಚ್ಚೆ ನೀರು ಅಂತ ಹೇಳಿದ್ರಿಂದ ನಾನು ಸ್ವಲ್ಪ ರಿಯಾಕ್ಟ್ ಮಾಡಿದ್ ನಿಜ ಕೊಚ್ಚೆ ನೀರು ಕುಡಿದ್ಬಿಟ್ಟು ನಾನು ನೀರು ಕುಡಿದಿದ್ದೀನಿ ಆ ಕೊಚ್ಚೆ ನೀರನ್ನ ನೀವೇ ನೋಡಿದ್ದೀರಿ ಹೌದಾ ಇಲ್ಲ ನರಸಾಪುರ ಕೆರೆಯಲ್ಲಿ ನಾನೇ ಕುಡಿದಿದ್ದೀನಿ ಆ ಕೊಚ್ಚೆ ನೀರು ಕುಡಿದಿರೋ ಅನ್ನ ಮತ್ತೆ ನೀವು ಕೊಚ್ಚೆ ನೀರು ಕುಡಿದವರೆ ಹಾಗೆ ಹಾಕವರ ಅಂತ ಅಂದಾಗ ನನಗೂ ಎಲ್ಲ ಒಂದು ಕಡೆ ನೋವಾಗ್ತದೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ರೆಫರೆನ್ಸ್ ಕೂಡ ಆಗಿದೆ ಇವೆಲ್ಲ ಆಗಿದ್ರಿಂದ ನಾನಂತೂ राजीनामे गमन रमेश कुमार कृष्ण बैरेगौड़े मन मन बढ़ते रमेश कुमार हमे अस्ट कृष्ण बैरेगौड़ बरबू के सी व्याली या पकदल तरह रैतर ऐसी ना मत ना रैतर रईत वर्ग के ना सीमित अंत फैमिली तरह ऐन ना मुख्यमंत्री आगद्रे इडी राज्य के इंत इडी राज्य बेड़प नम कोलार डिस्ट्रिक्टेबदल इडी कटमी कटदे तरबल हमें बेरे जिले हाँ अद्वू तबल ಮನಸ್ಸಿಗೆ ರೈತನಾಗಿ ನನಗೆ ಒಬ್ಬ ನಾನು ಉತ್ತಿದ್ದೀನಿ ಉಳುಮೆ ಮಾಡ್ತಾ ಇದ್ದೋ ಮೂರು ನೇಗಿಲಿದ್ವು ನಮ್ಮ ಮನೆಯಲ್ಲಿ ನನಗೆ ಮೊದಲನೇ ನೇಗಿಲು ನಾನು ಕಾಲೇಜಲ್ಲಿ ಓದ್ತಿದ್ರು ಕೂಡ ಮೊದಲನೇ ನೇಗಿಲು ಕೊಡೋರು ನನಗೆ ಅಷ್ಟು ಜನ ಕೊಡ್ರೆ ಹಾಕ್ತೀನಿ ನಾನು ಹಾಕಿದ್ದೀನಿ ಇವೆಲ್ಲ ಆದವರಿಗೆ ನೊಂದವರಿಗೆ ಅದನ್ನು ಈ ಥರ ಮಾತಾಡಿದ್ರಿಂದ ನನಗೂ ನೋವಾಯಿತು
नमस्कार हाकि ಕೋಲಾರ ಶಾಸಕ ಪಕ್ಷ ತೊರೆಯುವ ನಿರ್ಧಾರ ಸ್ಥಳೀಯ ಮುಖಂಡರು ಭೇಟಿ ಮಾಡಿ ಪಕ್ಷ ತೊರೆಯದಂತೆ ಮನವಿ ಮಾಡಿದರು ಕೋಲಾರದ ಶಾಸಕ ಕೆ ಶ್ರೀನಿವಾಸ್ ಗೌಡ ನಿನ್ನೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದ ಹಿನ್ನೆಲೆಯಲ್ಲಿ ಗೊಂದಲಕ್ಕೀಡಾದ ಸ್ಥಳೀಯ ಮುಖಂಡರು ಜೆಡಿಎಸ್ ತೊರೆಯದಂತೆ ಮನವಿ ಮಾಡಿದ್ದಾರೆ ಜೆಡಿಎಸ್ ನ ಯುವ ಮುಖಂಡ ಹಾಗೂ ಕ್ಯಾಲ್ಮೂರ್ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದ ಹರೀಶ್ ಗೌಡ ಶಾಸಕರ ನಿವಾಸಕ್ಕೆ ಭೇಟಿ ಕೊಟ್ಟು ಪಕ್ಷದಲ್ಲಿ ನೀವು ನಮ್ಮೆಲ್ಲರ ಮಾರ್ಗದರ್ಶಕರು ಯಾವುದೇ ಸಮಸ್ಯೆ ಇದ್ದರೂ ವರಿಷ್ಠರೊಂದಿಗೆ ಚರ್ಚೆ ಬಗೆಹರಿಸಿಕೊಳ್ಳೋಣ ಯಾವುದೇ ಕಾರಣಕ್ಕೂ ಪಕ್ಷ ತ್ಯಜಿಸದಂತೆ ಮನವಿ ಮಾಡಿದ್ದಾರೆ ಆದರೆ ಶಾಸಕರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲು ಸಾಧ್ಯವಿಲ್ಲ ಎಂದು ಮುಖಂಡರ ಮನವಿಯನ್ನು ನಯವಾಗಿಯೇ ತಿರಸ್ಕರಿಸಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಲಂಚ ಕೇಳಿದ್ರೆ ದೂರು ನೀಡಿ ಸಾರ್ವಜನಿಕರಿಗೆ ಎಸಿಬಿ ಫಾರೂಕ್ ಕರೆ ಕೋಲಾರ ತಾಲೂಕಿನ ವರಹೊಳೆಯದ ದೊಡ್ಡಸಾಳ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶನಿವಾರ ಭ್ರಷ್ಟಾಚಾರ ನಿಗ್ರಹ ದಳದಿಂದ ಸಾರ್ವಜನಿಕ ಕುಂದುಕೊರತೆಗಳ ಸಭೆ ಜಾಗೃತಿ ಹಾಗೂ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಭ್ರಷ್ಟಾಚಾರ ನಿರ್ಮೂಲನೆ ಸಂಬಂಧಿಸಿದಂತೆ ಸರ್ಕಾರದಿಂದ ಕಾಯ್ದೆಯನ್ನು ಜಾರಿ ಮಾಡಿದ್ದು ಇದನ್ನು ಅನುಷ್ಠಾನಗೊಳಿಸಲು ಎಲ್ಲರೂ ಸಹಕರಿಸಬೇಕು ಇದಕ್ಕೆ ದೂರು ಕೊಡುವವರ ಹೆಸರು ಮಾಹಿತಿಯನ್ನು ಗೌಪ್ಯವಾಗಿಟ್ಟು ತಪ್ಪಿ ಸ್ತರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರ 71ನೇ ಜನ್ಮದಿನಾಚರಣೆ ಮೋದಿ ಅವರ ಹೆಸರಿನಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ ಬಿಜೆಪಿ ಮುಖಂಡರು ಬಂಗಾರಪೇಟೆ ಪಟ್ಟಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 71ನೇ ಜನ್ಮದಿನಾಚರಣೆಯನ್ನು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮಹೇಶ್ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು ಬಸವೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಲಾಯಿತು ಹಾಗೆಯೇ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆಯಂತಹ ಸೇವಾ ಕಾರ್ಯಕ್ರಮಗಳನ್ನು ಸಹ ಜರುಗಿಸಿದರು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಇವತ್ತು ಅವರ ಜನ್ಮದಿನವನ್ನು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಡೋದ್ರ ಮೂಲಕ ಮತ್ತೆ ವಿವಿಧ ರೋಗಿಗಳಿಗೆ ಏನಿವತ್ತು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದೆ ಇನ್ಪೇಷೆಂಟ್ ರೋಗಿಗಳಿಗೆ ಅನ್ನು ಅನುಕೂಲ ಕೊಡೋ ಕಾರ್ಯಕ್ರಮ ಇದೆ ಇವತ್ತು ತಮಗೆಲ್ಲ ಗೊತ್ತೇ ಇದೆ ನಮ್ಮ ದೇಶದಲ್ಲಿ ಕೊರೋನಾ ಬಂದು ಸುಮಾರು 10-2 ವರ್ಷ ಆಯಿತು ಇವತ್ತು ಈ ಕೊರೋನಾ ಎದುರಿಸುವ ನಿಟ್ಟಿನಲ್ಲಿ ಅತಿ ವೇಗದಲ್ಲಿ ಇವತ್ತು ವ್ಯಾಕ್ಸಿನೇಷನ್ನ ಕಂಡಿಡುವಂಥ ದೇಶ ನಮ್ಮದು ನಮ್ಮ ಸ್ವದೇಶಿ ಎರಡು ವ್ಯಾಕ್ಸಿನ್ಗಳು ಕೋವ್ಯಾಕ್ಸಿನ್ ಮುಳಬಾಗಿಲು ಎಪಿಎಂಸಿ ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಸಿ ರಾಮಪ್ಪ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಲು ಎಲ್ಲ ನಿರ್ದೇಶಕರ ಒಮ್ಮತ ಮುಳಬಾಗಿಲು ಎಪಿಎಂಸಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಉಪಾಧ್ಯಕ್ಷರಾಗಿದ್ದ ದೊಡ್ಡಹತ್ತಿಹಳ್ಳಿ ಆರ್ ರೆಡ್ಡಪ್ಪ ವಿರುದ್ಧ 14 ಜನ ನಿರ್ದೇಶಕರು ನಗುನಗುತ್ತಲೇ ಕೈಮೇಲೆತ್ತುವ ಮೂಲಕ ಅವಿಶ್ವಾಸವನ್ನು ಮಂಡಿಸಿದ್ದಾರೆ ಇದೇ ವೇಳೆಯಲ್ಲಿ ಊರುಗುಂಟೆ ಮಿಟ್ಟೂರು ಸಿ ರಾಮಪ್ಪ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಲು ಎಲ್ಲಾ ನಿರ್ದೇಶಕರು ಒಮ್ಮತ ನಿರ್ಧಾರ ಕೈಗೊಂಡಿದ್ದಾರೆಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಬಸ್ಗಳಲ್ಲಿ ವಿದ್ಯಾರ್ಥಿಗಳು ನೇತಾಡಿಕೊಂಡು ಪ್ರಯಾಣ ಮಾಡುತ್ತಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಶ್ರೀನಿವಾಸಪುರದಲ್ಲಿ ಬಸ್ಗಳಲ್ಲಿ ವಿದ್ಯಾರ್ಥಿಗಳು ನೇತಾಡಿಕೊಂಡು ಪ್ರಯಾಣ ಮಾಡುವ ವಿಡಿಯೋ ಒಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ ಮಾಡ್ತಾ ಇದೆ ಆಂಧ್ರದ ಪುಂಗನೂರಿನಿಂದ ಪ್ರತಿನಿತ್ಯ ಶ್ರೀನಿವಾಸಪುರ ಪಟ್ಟಣಕ್ಕೆ ಆಗಮಿಸುವ ವಿದ್ಯಾರ್ಥಿಗಳು ಖಾಸಗಿ ಬಸ್ಗಳ ಬಾಗಿಲಲ್ಲಿ ನಿಂತು ನೇತಾಡ್ತಾ ಪ್ರಯಾಣ ಮಾಡುವುದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ KS16A3783 ಎಂಬ ನೋಂದಣಿ ಸಂಖ್ಯೆಯ ವಿನಾಯಕ ಎಂಬ ಬಸ್ನಲ್ಲಿ ಬಸ್ ಬಾಗಿಲು ಹಿಂಬದಿಯ ಮೆಟ್ಟಿಲು ಹಾಗೂ ಬಸ್ನ ಮೇಲ್ಭಾಗದಲ್ಲಿ ಕುಳಿತು ಸಂಚರಿಸುತ್ತಿರುವುದನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ ಇನ್ನು ಈ ವಿಡಿಯೋ ಭಾರಿ ಸದ್ದು ಮಾಡುತ್ತಿದ್ದು ಸರ್ಕಾರ ಕೂಡಲೇ ಸಮರ್ಪಕ ಬಸ್ ವ್ಯವಸ್ಥೆ ಮಾಡಬೇಕು ಹಾಗೆಯೇ ಅತಿ ಹೆಚ್ಚು ಪ್ರಯಾಣಿಕರನ್ನು ಹೊಂದಿದ ಖಾಸಗಿ ಬಸ್ಗಳನ್ನು ಆರ್ಟಿಒ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ
ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.